ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರಫುಲ್ಲ ಆರ್ ಪಿ ಎನ್ ಬ್ಲಾಗ್ಸ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ. ನೋಡಿ, ನಿಮ್ಗೆ ಏನಾದರೂ ಚೇಂಜಸ್ ಕಾಣಿಸ್ತಾ ಇದೆಯಾ ಕೂದಲಲ್ಲಿ? ಯಾವತ್ತು ನಾನು ಕೂದಲು ಹೀಗೆ ಎದುರುಗಡೆ ಹಾಕಿ ಕುತ್ಕೊಳ್ಳೋದಿಲ್ಲ ವಿಡಿಯೋ ಮಾಡಬೇಕಾದ್ರೆ, ಇವತ್ತು ಹಾಕಿ ಕುತ್ಕೊಂಡಿದ್ದೀನಿ ಅಂದರೆ ಏನೋ ಒಂದು ಚೇಂಜಸ್ ಇದೆ ಅಂತ ನಿಮಗೆ ಕಾಣ್ಬೋದು. ಹೌದು, ಒಂದು ಚೇಂಜಸ್ ಏನಂದರೆ, ನಾನು ಇವತ್ತೊಂದು ಹೇರ್ ಮಾಸ್ಕ್ ಹಾಕ್ಕೊಂಡಿದ್ದೆ, ಅಂದರೆ ಹರ್ಬಲ್ ಹೇರ್ ಮಾಸ್ಕ್. ಮನೆಯಲ್ಲೇ ಇರುವ ವಸ್ತುವಿಂದ ನಾವು ಹೇಗೆ ಪಾರ್ಲರ್ ಥರ ನಮ್ಮ ಕೂದಲನ್ನು ಸೆಟ್ ಮಾಡ್ಕೊಳ್ಬೋದು ಅಂತ, 1 ರೂಪಾಯಿ ಖರ್ಚಿಲ್ಲದೆ ನಾವು ಹೇಗೆ ಮನೆಯಲ್ಲೇ ವಸ್ತುವನ್ನು ಉಪಯೋಗಿಸಿ ನಮ್ಮ ಕೂದಲನ್ನು ನೈಸ್, ನೋಡಿ ಹೇಗೆ ಶೈನ್ ಕಾಣ್ತಾ ಇದೆ, ಸ್ಮೂತ್ ಆಗಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆಮೇಲೆ ಇನ್ನೊಂದು, ನಾನು ಮೊನ್ನೆ ಫಲಪುಷ್ಪ ಪ್ರದರ್ಶನದಲ್ಲಿ 3 ಗುಲಾಬಿ ಗಿಡ ತಗೊಂಡಿದ್ದೆ. ಆ ಗಿಡ ನಾನು ನೆಟ್ಟಿದ್ದೇನೀಗ, ಆ ಗಿಡ ನಿಮಗೆ ನಾನು ತೋರಿಸ್ತೀನಿ. ಆಮೇಲೆ ಫಲಪುಷ್ಪ ಪ್ರದರ್ಶನದ ಉಳಿದ ಭಾಗ ನಿಮಗೆ ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೇನೆ ಅಂತ ಹೇಳಿದ್ದೆ, ಆದರೆ ಈ ವ್ಲಾಗಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ವಿಡಿಯೋ ತುಂಬ ಲೆಂದಿ ಆಗಿಬಿಡುತ್ತೆ ಅಂತ ನಾನು ಇದರಲ್ಲಿ ತೋರಿಸೋದಿಲ್ಲ, ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ನಾನು. ಬನ್ನಿ, ನಾನು ನೆಟ್ಟಿರೋ ಗಿಡ ನೋಡ್ಕೊಂಡು ಬನ್ನಿ. ನೋಡಿ, ಇದೇ ಗಿಡ, ಈ ಒಂದು ಗಿಡ ನಾನು ತಗೊಂಡಿದ್ದೆ. ಇದನ್ನು ನಾನು ನೆಲದಲ್ಲಿ ನೆಡಲಿಲ್ಲ, ಹೀಗೆ ಇಟ್ಟಿದ್ದೀನಿ. ಇನ್ನೆರಡು ಗಿಡವನ್ನು ನಾನು ನೆಲದಲ್ಲಿ ನೆಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ. ನೋಡಿ, ಇದೊಂದು ಗಿಡ, ಇದು ಚೆಂದ ಇತ್ತು ತಗೊಳ್ಬೇಕಾದ್ರೆ, ಈಗನೂ ಚೆಂದ ಇದೆ, ಆದರೆ ಫುಲ್ ಅರಳೋಗಿದೆ ಹೂವು. ನೋಡಿ, ಇದೊಂದು ಯೆಲ್ಲೋ ಕಲ್ಲರ್, ಇದೂ ಹಾಗೆ ಫುಲ್ ಅರಳೋಗಿದೆ ಈಗ. ಇದನ್ನು ನೆಲದಲ್ಲಿ ನೆಟ್ಟಿದ್ದೀನಿ ನಾನು. ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಮೊನ್ನೆ ದಾಸವಾಳ ಗಿಡ ತೋರಿಸಿದ್ದೆ ಹಿಂದಿನ ವಿಡಿಯೋದಲ್ಲಿ, ಈಗ ಅದು ಹೂ ಬಿಟ್ಟಿದೆ. ನೋಡಿ, ಈ ಕಲರ್ ಹೂ, ಇನ್ನೆರಡು ಹೂ ಬಿಡೋದಿದೆ. ಖುಷಿಯಾಗುತ್ತೆ ಹೂ ನೋಡಿದರೆ, ತೆಗಿಲಿಕ್ಕೆ ಮನಸ್ಸು ಬರೋದಿಲ್ಲ. ಇನ್ನೂ ದೊಡ್ಡದಾಗ್ತಿತ್ತು, ಆಗಲಿಲ್ಲ, ಈ ಸಲ ಸಣ್ಣದಾಗಿದೆ ಹೂ. ನೋಡಬೇಕು ಮುಂದೆ ಹೇಗಾಗುತ್ತೆ ಅಂತ. ನೋಡಿ, ಈ ಗಿಡಕ್ಕೆ ಒಂದು ಹೂ ಬಿಟ್ಟಿದೆ. ಇದು ಸ್ವಲ್ಪ ಹಿಂದೆ ತಂದಿದ್ದೆ ನಾನು, ಅಷ್ಟು ಚೆನ್ನಾಗಿ ಬೆಳೀಲಿಲ್ಲ. ಒಂದು ಮಳೆ ಬೀಳಬೇಕು, ಆಮೇಲೆ ಚೆನ್ನಾಗಿ ಬೆಳೀತದೆ. ನೋಡಿ, ಸೇವಂತಿಗೆ ಗಿಡ, ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸ್ಬೇಕಾದ್ರೆ ಸ್ವಲ್ಪನೇ ಬಿಟ್ಟಿತ್ತು ಹೂ, ಈಗ ನೋಡಿ ಇಷ್ಟು ಬಿಡ್ತಾ ಇದೆ. ಈಗ ಕಲ್ಲರ್ ಗೊತ್ತಾಗ್ತದೆ, ಹಿಂದಿನ ವಿಡಿಯೋದಲ್ಲಿ ಕಲ್ಲರ್ ಗೊತ್ತಾಗಿರಲಿಲ್ಲ. ಈಗ ನೋಡಿ, ಮರೂನ್ ಕಲರ್ ಹೂ. ನೋಡ್ಕೊಂಡು ಬಂದ್ರಲ್ಲ ನಾನು ನೆಟ್ಟಿರೋ ಗಿಡನ. ಬನ್ನಿ, ಈಗ ನಾನು ಹೇರ್ ಪ್ಯಾಕ್, ಯಾವ ಹೇರ್ ಪ್ಯಾಕು, ಅದಕ್ಕೆ ಏನೆಲ್ಲ ಬೇಕು, ಅದನ್ನು ಹೇಗೆ ಮಾಡಿದ್ದೆ ಅಂತ ನಾನು ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ನಿಮಗೀಗ ನಾನು ತೋರಿಸ್ತೀನಿ. ನೋಡ್ಕೊಂಡು ಬನ್ನಿ. ಫಸ್ಟ್ ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ, ಅದಕ್ಕೆ ಇದು ದಾಸವಾಳದ ಎಲೆ ಹಾಕ್ಕೊಳ್ತಿದ್ದೀನಿ. ಆಮೇಲೆ ತುಳಸಿ ಎಲೆ, ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ದಾಸವಾಳದ ಹೂ, ಫ್ರೆಶ್ ದಾಸವಾಳ ಹೂ ಸಿಕ್ಕಿದ್ರೆ ಅದು ಹಾಕಿದ್ರು ಆಗ್ತದೆ. ನಾನು ಒಣಗಿರು ತೆಗೆದಿಟ್ಕೊಂಡಿದ್ದೆ, ಇದು ಒಣಗಿರೋ ದಾಸವಾಳ ಹೂ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಮೂರನ್ನು ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೀಗ ಲಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಸ್ಪೂನ್ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅಲೋವೆರಾ ಜೆಲ್ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ನಾನು ಪತಂಜಲಿ ಅವರದ್ದು ಅಲೋವೆರಾ ಜೆಲ್ಲನ್ನು ತಗೊಂಡಿದ್ದೀನಿ ನಾನು. ನೀವು ಯಾವುದು ಬೇಕಾದರೂ ಹಾಕ್ಕೊಳ್ಬಹುದು, ಇಲ್ಲಾಂದರೆ ಡೈರೆಕ್ಟ್ ನಾವು ನೆಟ್ಟಿರುವ ಗಿಡದಿಂದಲೇ ಜೆಲ್ಲನ್ನು ತಗೊಂಡು ಹಾಕ್ಕೊಳ್ಬೋದು. ಇದನ್ನೀಗ ಮಿಕ್ಸ್ ಮಾಡ್ಕೊಳ್ತೇನೆ. ನೋಡಿ, ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ನಾನೀಗ ತಲೆಗೆ ಅಪ್ಲೈ ಮಾಡ್ಕೊಳ್ತೀನಿ.
ಈಗ ನಾನು ಹೇರ್ ಮಾಸ್ಕ್ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಝಿಕ್ ಏನಾದರೂ ಇದ್ರೆ ತಕ್ಕೊಳ್ಬೇಕು. ನಾನು ನೀಟಾಗಿ ಬಾಚ್ಕೊಂಡಿದ್ದೆ. ಅಷ್ಟು ಚೆನ್ನಾಗಿ ಹಿಡಿಯೋದಿಲ್ಲ, ಯಾಕಂದರೆ ಅದು ಲೋಳೆ ಲೋಳೆ ಥರ ಇರುತ್ತೆ ದಾಸವಾಳದ ಎಲೆ. ದಾಸವಾಳ ಎಲೆ ಆಮೇಲೆ ದಾಸವಾಳದ ಹೂವು ಒಳ್ಳೆ ಒಂದು ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ಹೇರ್ ಸ್ಮೂತ್ ಆಗ್ತದೆ, ಕೂದಲು ಉದುರೋದಿಲ್ಲ. ಆಮೇಲೆ ಡ್ಯಾಂಡ್ರಫ್ ಇದ್ರೆ ಹೋಗ್ತದೆ, ಒಂದು ಬ್ಲ್ಯಾಕ್ ಕಲರ್ ಬರ್ತದೆ ಕೂದಲಿಗೆ. ನೋಡಿ ಈಗ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ನಾನು ಪೇಸ್ಟ್ ಮಾಡಿರೋ ಸ್ವಲ್ಪ ಕಡಿಮೆ ಆಯಿತು, ಹಾಗಾಗಿ ನನಗೆ ಎಲ್ಲ ಕೂದಲಿಗೆ ಸಾಕಾಗಲಿಲ್ಲ. ಪರವಾಗಿಲ್ಲ, ನಾನು ವಾರದಲ್ಲಿ 2 ದಿನ ಹಾಕ್ಕೊಳ್ತಾ ಇರ್ತೀನಿ. ಇದನ್ನು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು 1/2 ಗಂಟೆಯಿಂದ 1 ಗಂಟೆ ತನಕ ನಾವು ಇಟ್ಕೊಳ್ಬೋದು. ಸ್ವಲ್ಪ ಡ್ರೈ ಆಗಬೇಕು. ಆಮೇಲೆ 1 ಗಂಟೆ ನಂತರ ಮೈಲ್ಡ್ ಶ್ಯಾಂಪೂಯಿಂದ ನಾವು ನಮ್ಮ ಕೂದಲನ್ನು ತೊಳ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈಗ ಸ್ನಾನ ಆಯಿತು, ಕೂದಲು ನೋಡಿ. ನಾನು ಇದನ್ನು ಒಣಗಿಸಿ ಆಮೇಲೆ ನಿಮಗೆ ಮಾತಾಡ್ಲಿಕ್ಕೆ ಸಿಗ್ತೀನಿ. ಈಗ ಸ್ವಲ್ಪ ಬಿಜಿ ಇದ್ದೀನಿ, ಆಮೇಲೆ ಸಿಗ್ತೀನಿ. ವಾಪಸ್ ಬಂದುಬಿಟ್ಟೆ, ಕೂದಲು ಒಣಗ್ತು. ನೋಡಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಕಾಣಿಸ್ತಿದ್ಯಾ ಇಷ್ಟು ನೈಸ್ ಬಂದಿದೆ ಅಂತ. 1 ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲೇ ಇರುವ ವಸ್ತುವಿಂದ ನಾವು ಪಾರ್ಲರ್ ಥರ ನಮ್ಮ ಕೂದಲನ್ನು ಮಾಡ್ಕೊಳ್ಬೋದು. ಕೂತ್ಕೊಂಡು ಮಾತಾಡ್ತೀನಿ ನೋಡಿ, ನೀವು ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಿ. ಇನ್ನೊಂದು, ನಾನು ಆವಾಗ ಹೇಳಿದೆ ಈ ಪ್ಯಾಕ್ ಹಾಕ್ಕೊಂಡು ಮೈಲ್ಡ್ ಶ್ಯಾಂಪೂಯಿಂದ ತೊಳ್ಕೊಳ್ಳಿ ಅಂತ. ಆದರೆ ನಾನು ಈ ಶ್ಯಾಂಪೂ ಇದು ಸಾರಿ ಈ ಪ್ಯಾಕ್ ಹಾಕ್ಕೊಂಡಿದ್ದ ದಿನ ನಾನು ಶ್ಯಾಂಪೂ ಯೂಸ್ ಮಾಡೋದಿಲ್ಲ, ಹಾಗೆ ತೊಳ್ಕೊಂಡು ಬರ್ತೀನಿ. ಕ್ಲೀನ್ ಮಾಡಿಕೊಂಡು ಎಲ್ಲ ಅದು ಸೊಪ್ಪೆಲ್ಲ ಹೋಗೋ ತನಕ ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡ್ಕೊಂಡು ಬರ್ತೀನಿ. ನೆಕ್ಸ್ಟ್ ಡೇ ಅಂದರೆ ನಾಳೆ ನಾನು ಶ್ಯಾಂಪೂ ಯೂಸ್ ಮಾಡೋದು. ಇವತ್ತು ರಾತ್ರಿ ಏನು ಮಾಡ್ತೀನಿ ಅಂದರೆ, ನಾನು ಯಾವಾಗಲೂ ಹಾಗೆ ಮಾಡ್ತೀನಿ, ಇವತ್ತು ರಾತ್ರಿ ಚೆನ್ನಾಗಿ ಸ್ವಲ್ಪ ತೆಂಗಿನ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು, ಬಿಸಿ ಬಿಸಿ ಎಣ್ಣೆನ ಕೂದಲಿಗೆಲ್ಲ ಚೆನ್ನಾಗಿ ಬುಡಕ್ಕೆ ತುದಿಗೆ ಎಲ್ಲ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಮಲಗ್ತೀನಿ. ನಾಳೆ ಶ್ಯಾಂಪೂ ಯೂಸ್ ಮಾಡ್ತೀನಿ. ನಾನು ಪ್ರತಿ ಸಲನೂ ಹೀಗೆ ಮಾಡೋದು. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಇನ್ನೊಂದು ವಿಷಯ ಏನಂದರೆ, ನಾನು ಯಾವುದೇ ಮಾರ್ಕೆಟಲ್ಲಿ ಸಿಗುವ ಕಂಡೀಷ್ನರನ್ನು ಯೂಸ್ ಮಾಡೋದಿಲ್ಲ. ಅಲೋವೆರಾ ಜೆಲ್ಲನ್ನು ನಾನು ಕಂಡೀಷ್ನರ್ ಆಗಿ ಯೂಸ್ ಮಾಡ್ತೇನೆ. ಏನು ಪ್ಯಾಕ್ ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಂಡ ಮೇಲೆ ಅದ ತಕ್ಷಣ ತೊಳ್ಕೊಂಡ ತಕ್ಷಣವೇ ಕೂದಲು ಒದ್ದೆ ಇರಬೇಕಾದ್ರೇ ಅಲೋವೆರಾ ಜೆಲ್ ಅಂದರೆ 1 ಚಮಚ ಅಲೋವೆರಾ ಜೆಲ್ ಆಮೇಲೆ 4 ಚಮಚ ನೀರು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ತಲೆಗೆ ಅಪ್ಲೈ ಮಾಡ್ತೀನಿ. ಆಮೇಲೆ 2-3 ನಿಮಿಷ ಬಿಟ್ಟು ಪುನಃ ನೀರಿನಿಂದ ವಾರ್ಮ್ ವಾಟರ್, ಬಿಸಿ ನೀರಲ್ಲ ತಣ್ಣೀರು ಅಲ್ಲ, ಬೆಚ್ಚಗಿನ ನೀರಿಂದ ನಾನು ತೊಳ್ಕೊಳ್ತೇನೆ. ನಾನು ಹೀಗೆ ಮಾಡೋದು ಪ್ರತಿ ಸಲನೂ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ, ನೀವು ನೋಡ್ಬೋದು. ಮಾರ್ಕೆಟಲ್ಲಿ ಸಿಗುವ ಕಂಡೀಷ್ನರ್ ಯೂಸ್ ಮಾಡಿದಾಗೇ ಎಷ್ಟು ಸ್ಮೂತಾಗಿ ಬಂದಿದೆ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಇಷ್ಟ ಆದರೆ ಅಲ್ಲ, ಇದನ್ನು ನೀವು ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.